ಹಾಯ್ ಅಲ್ಲೋ ವಂದಿಸುತ್ತ ಆತ್ಮೀಯ ಹೇ ಸೀತಾರಾಮ್ ಕೃಷ್ಣ ತಮ್ಮೊಂದಿಗೆ ಇವತ್ತು ಸುದ್ದಿಗಳನ್ನು ತರ್ತಾ ಇದ್ದೀನಿ. ನೋಡ್ತಾ ಇರಿ ಸುದ್ದಿಗಳನ್ನು ನೋಡಿ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ ಅಂತ ಹೇಳ್ತಾ ಈ ಮುಂಬರುವ ಸುದ್ದಿಗಳನ್ನು ನಿರಂತರವಾಗಿ ನೋಡ್ತಾ ಇರಿ, ಜೊತೆಗೆ ನಿಮ್ಮ ಕಾಮೆಂಟ್ ಕೊಡ್ತಾ ಇರಿ. ನೋಡಿ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಸೇನೆಗೆ, ರೈತ ಹೋರಾಟಕ್ಕೆ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಇವರ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಮಾಡಿ ಸಪೋರ್ಟ್ ಮಾಡ್ತಕ್ಕಂಥದ್ದಾಗೈತಿ. ಈಗಾಗಲೇ ಖಾಸಗಿ ಎ ಪಿ ಎಂ ಸಿ ಕೂಡ ಜೈ ಕಿಸಾನ್ ಬೆಳಗಾವಿದಾಗ ಚಾಲು ಆಗೈತಿ, ಅದನ್ನೂ ಕೂಡ ತಕ್ಷಣ ಬಂದ್ ಮಾಡಿ ಈ ಗೌರ್ಮೆಂಟ್ ಎ ಪಿ ಎಂ ಸಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಒತ್ತಾಯ. ಅದೇ ರೀತಿಯಾಗಿ ಸಂಕೇಶ್ವರ ಭಾಗದಲ್ಲಿ ಸುಮಾರು 30 ವರ್ಷದಿಂದ ದುರ್ದುಂಡೇಶ್ವರ ಮಠ ಅಂತೇಳಿ ಸ್ವಾಮೀಜಿಯವರ ಮಠದಲ್ಲಿ ವರ್ಷಕ್ಕೆ 20 ಕೋಟಿ ರೂಪಾಯಿ ಹಣ ವಸೂಲಿ ಮಾಡಿ ಲೂಟಿ ಮಾಡ್ತಕ್ಕಂಥ ಚಟುವಟಿಕೆಯಲ್ಲಿ ಗೌರ್ಮೆಂಟ್ ಎ ಪಿ ಎಂ ಸಿ 25 ಎಕರೆ 30 ಎಕರೆ ಜಮೀನು ಇದ್ದಾಗ ಅಲ್ಲಿ ಲೂಟಿ ಮಾಡತ್ತಿರು. ರೈತ ಸಂಘಟನೆಗಳು ಹೋರಾಟ ಮಾಡಿ ಜಾಗೃತ ಆಗಿ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರನ್ನ 5,000 ಜನ ಕೂಡಿಸಿ ನಾವೆಲ್ಲ ಕೂಡ ಮಾಡಿ ಬಂದ್ ಮಾಡಿ ಅದನ್ನು ಬಂದ್ ಮಾಡಿದ್ದೀವಿ. ಈಗ ಅದನ್ನು ಮತ್ತೂ ಕೂಡ ಯಾರೋ ಒಬ್ಬರ ವ್ಯಾಪಾರಸ್ಥರ ಕಡಿಕಿನ ವ್ಯಾಪಾರಸ್ಥರ ಹೈಕೋರ್ಟ್ಗೆ ಹೋಗಿದ್ದಕ್ಕಾಗಿ ಅಲ್ಲಿ ಸರಿಯಾಗಿ ದಾಖಲಾತಿಯನ್ನು ತಹಸೀಲ್ದಾರ್ ಮೇಡಮ್ ಅವರ ಕೊಡೋದ ಕಾರಣಕ್ಕಾಗಿ, ಸರ್ಕಾರಿ ವಕೀಲರು ಕೊಡೋದ ಕಾರಣಕ್ಕಾಗಿ ಹೊಳ್ಳಿ ಅವ್ರಿಗೆ ಸ್ಟೇ ಸಿಕ್ಕ ಕಾರಣ ಅಲ್ಲಿ ಕೂಡ ಅವ್ರ ಅಂಗಡಿ ಓಪನ್ ಮಾಡ್ಯಾರ. ಅವ್ರು ವ್ಯಾಪಾರ ಮಾಡ್ಬೇಕಂತೇಳಿ ಸ್ಟೇ ಸಿಕ್ಕಿಲ್ಲ, ಕಾಯಿಪಲ್ಲೆ ಮಾರ್ಬೇಕಂತೇಳಿ ಸಿಕ್ಕಿಲ್ಲ. ಈ ಕಾಯಿಪಲ್ಲೆ ಮಾರಬಾರ್ದು ಅನ್ನುವಂಥ ಇವತ್ತು ಎ ಪಿ ಎಂ ಸಿ ಆ್ಯಕ್ಟ್ದಾಗೈತೆ, ಅಲ್ಲಿ ಇರ್ತಕ್ಕಂಥ ಸೆಕ್ರೆಟ್ರಿ ಅವ್ರ ಮೇಲೆ ಕೇಸ್ ತಕ್ಷಣ ಕೇಸ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಕೇಸ್ ಮಾಡಿಲ್ಲ. ಅದಕ್ಕಾಗಿ ಇವತ್ತು ನಾವು ಪ್ರತಿಭಟನೆ ಉದ್ದೇಶ ಅಲ್ಲಿರ್ತಕ್ಕಂಥ ಸೆಕ್ರೆಟ್ರಿನ ತಕ್ಷಣ ಸಸ್ಪೆಂಡ್ ಮಾಡಬೇಕು, ಅಲ್ಲಿರ್ತಕ್ಕಂಥ ತಹಸೀಲ್ದಾರನ್ನು ಕೂಡ ಸಸ್ಪೆಂಡ್ ಮಾಡಬೇಕು. ಅಲ್ಲಿ ಪ್ರಾವಿಟ್ದಾಗ ಏನು ಬಾಜಿ ಮಾರ್ಕೆಟನ್ನು ಮಾರ್ತಕ್ಕಂಥ ಚಟುವಟಿಕೆ ಆತಿ ಅವ್ರ ಮೇಲೆ ತಕ್ಷಣ ನೋಟಿಸ್ ಕೊಟ್ಟು ಇವತ್ತಿಂದ ಇವತ್ತು ಅವ್ರನ್ನ ಕೇಸ್ ಹಾಕಿ ಒಳಗಾಕ್ಸಿ ಆ ಬಾಜಿ ಏನು ಹೋರಾಟ ರೈತರ ಆಕ್ರೋಶ ಏನಿದೆ ಅಂತಂದರೆ ಕಾನೂನು ವಿರುದ್ಧವಾಗಿ ಯಾರು ಕಾನೂನನ್ನು ಪರಿಪಾಲನೆ ಮಾಡಬೇಕಿತ್ತು, ರೈತರಿಗೆ ನ್ಯಾಯ ಕೊಡಬೇಕಿತ್ತು ಅಂಥವರೇ ಮಾನ್ಯ ಕೋರ್ಟಿಗೆ ತಪ್ಪು ಸಂದೇಶಗಳನ್ನು ಕೊಡುವಂಥದ್ದು ಅಥವಾ ಮಾನ್ಯ ಕೋರ್ಟಿಗೆ ಸಂಬಂಧಪಟ್ಟಂಥ ಕಾಗದ ಪತ್ರಗಳನ್ನು ಸಲ್ಲಿಸದೇ ಇರೋದರಿಂದ ಈ ಲೂಟಿಕೋರು ವ್ಯಾಪಾರಸ್ಥರು ಏನಿದ್ದಾರಲ್ಲ ಅವರಿಗೆ ಸರ್ಕಾರ ಮತ್ತು ಅಧಿಕಾರಿಗಳು ರಾಜಕಾರಣಿಗಳು ಹಿಂದೆ ನಿಂತ್ಕೊಂಡು ರೈತರ ವಿರುದ್ಧ ಮಾಡಿದಂಥ ಇದು ಷಡ್ಯಂತ್ರ ಅಂತ ಅನಿಸ್ತದೆ. ಮಾನ್ಯ ಕೋರ್ಟಿಗೆ ಸಂಬಂಧಪಟ್ಟಂಥ ಕಾಗದ ಪತ್ರ ಕೊಡದಿರೋದ್ರಿಂದ ಸ್ಟೇ ವಿಕೆಟ್ ಆಗಿದೆ. ಅಲ್ಲಿ ಏನು ಖಾಸಗಿ ಮಾರುಕಟ್ಟೆಯಲ್ಲಿ ಏನು ವ್ಯಾಪಾರ ಅಂತ ಹೇಳ್ತಾ ಮಾಡ್ತಾ ಇದ್ದಾರಲ್ಲ ವ್ಯಾಪಾರಸ್ಥರಲ್ಲ, ಅವರು ಅಕ್ಷರಶಃ ಲೂಟಿಕೋರರು. ಅಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ರೈತರಿಗೆ ನ್ಯಾಯಯುತವಾದಂಥ ಒಂದು ಬೆಲೆ ಸಿಗುವಂಥ ವ್ಯವಸ್ಥೆ ಇತ್ತು. ಅದೇ ರೀತಿಯಾಗಿ ಇಲ್ಲಿ ಬೆಳಗಾವಿಯಲ್ಲಿಯೂ ಅಷ್ಟೇ ಕರ್ನಾಟಕ ಸರ್ಕಾರದ ಅಥವಾ ಈ ರಾಜಕಾರಣಿಗಳದ್ದು ಅಧಿಕಾರಿಗಳದ್ದು ಭ್ರಷ್ಟ ವ್ಯವಸ್ಥೆಗೆ ಮಾರಾಟ ಆಗಿ ಈ ಏನು ಸರ್ಕಾರ ನಿಯಂತ್ರಣದಲ್ಲಿ ಇರುವಂಥ ಕೃಷಿ ಮಾರುಕಟ್ಟೆ ಮತ್ತು ರೈತರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಷಡ್ಯಂತ್ರ ಈ ವ್ಯವಸ್ಥೆಗಿದೆ. ಅದನ್ನು ವಿರೋಧಿಸಿ ಇವತ್ತು ನಾವು ಡಿ ಡಿ ಆಫೀಸನ್ನು ಲಾಕ್ ಮಾಡಿದ್ದೇವೆ. ನೋಡಿ, ಅದನ್ನು ಸಾಕಷ್ಟು ಪ್ರಸಂಗಗಳಲ್ಲಿ ವಿಜೇಂದರ್ ಬಗ್ಗೆ ವಿಜೇಂದರ್ನ ಏನು ಹೇಳಬೇಕನ್ನುವಂಥದ್ದು ಹೇಳಿದ್ದಾರೆ ರಾಜಕೀಯ ಜಾರಕಿಹೊಳಿ ಅವರು ಮತ್ತು ಅವ್ರ ಸ್ನೇಹಿತರು ಏನು ಹೇಳಬೇಕಾಗಿದೆ ಈಗಾಗಲೇ ಹೇಳಿದ್ದಾರೆ. ಅದರ ಬಗ್ಗೆ ನಾನು ಅದು ಮತ್ತೊಂದು ಹೇಳಿ ಮತ್ತೊಂದು ಕಂಟ್ರವರ್ಸಿ ಮಾಡುವಂಥ ಸೂಕ್ತ ಅಲ್ಲ. ಅದನ್ನು ಎಲ್ಲರೂ ನಮ್ಮ ರಾಷ್ಟ್ರೀಯ ವರಿಷ್ಠರು ಅದನ್ನು ನೋಡ್ತಾ ಇದ್ದಾರೆ. ಇಬ್ಬರಿಗೆ ಕರೆದು ಈಗಾಗಲೇ ಸೂಕ್ತವಾಗಿ ಹೇಳಿದ್ದಾರೆ. ಬರುವಂಥ ದಿವಸದಲ್ಲಿ ಯಾವುದೇ ರೀತಿಯಿಂದ ನಾವೆಲ್ಲ ರಮೇಶ್ ಜಾರಕಿಹೊಳಿ ಇರ್ಬೋದು, ಬಸನಗೌಡರು ಇರ್ಬೋದು, ವಿಜೇಂದ್ರ ಇರ್ಬೋದು, ಒಂದು ಕುಟುಂಬದ ಸದಸ್ಯರು ನಾವೆಲ್ಲ ಭಿನ್ನಾಭಿಪ್ರಾಯಗಳು ಏನೇ ಇರ್ಬೋದು ನಾವೆಲ್ಲರೂ ಕೂಡ ಬರುವಂಥ ದಿವಸದಲ್ಲಿ ಹೊಂದಾಣಿಕೆಯಾಗಿ ಮುಂದಿನ ಚುನಾವಣೆಯಲ್ಲಿ ಕನಿಷ್ಠ ಪಕ್ಷ 125 ಸೀಟನ್ನು ಗೆದ್ದು ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರವನ್ನು ಮಾಡ್ತೇವೆ. ಇರ್ತದೆ ಒಂದು ಕುಟುಂಬದಲ್ಲಿ ಒಂದೇ ತಾಯಿ ತಂದೆ ಮಕ್ಕಳನ್ನೇ ಜಗಳಾಡುವಂಥ ಪ್ರಸಂಗ ದಿನನಿತ್ಯ ಹಳ್ಳಿಯಲ್ಲಿ ನೋಡ್ತೀವಿ, ಸಿಟಿಯಲ್ಲಿ ನೋಡ್ತೀವಿ. ಒಂದೇ ತಾಯಿ ಮಕ್ಕಳು ಇಲ್ಲ ಇಲ್ಲ ಮಾಡ್ತಾರೆ. ಈಗೆಲ್ಲರೂ ಕರೆದು ಎಲ್ಲರಿಗೂ ಹೇಳಿದ್ದಾರೆ ಎಷ್ಟೋ ಸುಧಾರಣೆ ಆಗಿದೆ. ಬರುವಂಥ ದಿವಸದಲ್ಲಿ ಎಲ್ಲರೂ ಸುಧಾರಣೆ ಮಾಡಿಕೊಂಡು ಪಕ್ಷದ ಹಿತದೃಷ್ಟಿಯಿಂದ ಎಲ್ಲರೂ ಒಂದಾಗಿ ಹೋಗ್ತೇವೆ. ತಾವು ಇಲ್ಲಿಯವರೆಗೆ ನೋಡಿದ್ರಲ್ಲ ಈ ಸುದ್ದಿಗಳ ಬಗ್ಗೆ ನೀವು ಕಾಮೆಂಟ್ ಮಾಡ್ತಾ ಇರಬೇಕು, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು, ಜೊತೆಗೆ ಶೇರ್ ಮಾಡ್ತಾ ಇರಬೇಕು.
ಯಾಕೆಂದರೆ ಈ ಸುದ್ದಿಗಳು ನಿಮ್ಮ ಜ್ಞಾನದ ಮೂಲ, ನಿಮ್ಮ ಬದುಕಿನ ಮೂಲ ಅಂತ ಹೇಳ್ತಾ ಹೇ ಸೀತಾರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.